ಮೊನ್ನೆಯಷ್ಟೇ 24 ಜನ ಶಾಸಕರು ನೂತನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಅವರಿಗೆ ಖಾತೆಯನ್ನು ಹಂಚುವಂತಹ ಒಂದು ಕಗ್ಗಂಟು ಮುಖ್ಯಮಂತ್ರಿಗಳಿಗೆ ಎದುರಾಗಿತ್ತು. ಆರಂಭದಲ್ಲಿ ಒಂದು ಪಟ್ಟಿ ಕೂಡ ರಿಲೀಸ್ ಆಗಿತ್ತು, ಆದರೆ ಮುಖ್ಯಮಂತ್ರಿಗಳು ಹೇಳಿದ ಪ್ರಕಾರ ಅದಲ್ಲ, ಅದು ಫೇಕ್ ಅಂತ. ಈಗ ರಾತ್ರಿ ತಡರಾತ್ರಿ ಕೊನೆಗೂ ಕೂಡ ಈ ಖಾತೆ ಹಂಚಿಕೆಯನ್ನು ಮುಗಿಸಿದ್ದಾರೆ ಮುಖ್ಯಮಂತ್ರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಪುಟದ ಸಚಿವರಿಗೆ ಕೊನೆಗೂ ಕೂಡ ಖಾತೆಯನ್ನು ಹಂಚಿಕೆ ಮಾಡಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳಿ ಗುಪ್ತಚರ ಮತ್ತು ಹಣಕಾಸು ಇಲಾಖೆ, ವಾರ್ತಾ ಇಲಾಖೆ, ITBT ಮತ್ತು ಮೂಲಸೌಕರ್ಯ ಖಾತೆಯನ್ನು ಅವರೇ ಉಳಿಸಿಕೊಂಡಿದ್ದಾರೆ. DCM DK ಶಿವಕುಮಾರ್ ಬಳಿ ಬೆಂಗಳೂರು ನಗರಾಭಿವೃದ್ಧಿ, ಜಲಸಂಪನ್ಮೂಲ ಖಾತೆಯನ್ನು ಇಟ್ಕೊಂಡಿದ್ದಾರೆ. ಇನ್ನು ಸಾರಿಗೆ ಖಾತೆ ಹಂಚಿಕೆ ಮಾಡಿದ್ದಕ್ಕೆ ಅಸಮಾಧಾನಗೊಂಡಿದ್ದ ರಾಮಲಿಂಗಾರೆಡ್ಡಿ ಅವರಿಗೆ ಸಾರಿಗೆ ಖಾತೆಯ ಜೊತೆಗೆ ಹೆಚ್ಚುವರಿಯಾಗಿ ಮುಜರಾಯಿ ಖಾತೆಯನ್ನು ಕೊಡಲಾಗಿದೆ, ಅಂದರೆ ಅಡಿಷನಲ್ ಆಗಿ. ಸಮಾಜ ಕಲ್ಯಾಣ ಅಥವಾ ಕಂದಾಯ ಖಾತೆಯ ಬಗ್ಗೆ ಒಲವು ಹೊಂದಿದ್ದಾರೆ ಎನ್ನಲಾಗಿದ್ದ KH ಮುನಿಯಪ್ಪನವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯ ಜೊತೆಗೆ ಗ್ರಾಹಕ ವ್ಯವಹಾರಗಳ ಖಾತೆಯನ್ನು ಕೂಡ ನೀಡಲಾಗಿದೆ. ಇನ್ನು RB ತಿಮ್ಮಾಪುರ ಬಳಿ ಇದ್ದಂತಹ ಮುಜರಾಯಿ ಖಾತೆಯನ್ನು ತೆಗೆದು ಅದನ್ನು ರಾಮಲಿಂಗಾರೆಡ್ಡಿ ಅವರಿಗೆ ಹಂಚಿಕೆ ಮಾಡಿದ್ದಾರೆ. MB ಪಾಟೀಲ್ ಅವರಿಗೆ ಹೆಚ್ಚುವರಿಯಾಗಿ ನೀಡಲಾಗಿದ್ದ ITBTಯನ್ನು ಮುಖ್ಯಮಂತ್ರಿಗಳು ತಮ್ಮ ಬಳಿನೇ ಉಳಿಸಿಕೊಂಡಿದ್ದಾರೆ. ಇನ್ನು MC ಸುಧಾಕರ್ ಉನ್ನತ ಶಿಕ್ಷಣ ಖಾತೆಯನ್ನು ಕೊಡಲಾಗಿದೆ. ಮೊದಲು ಅವರಿಗೆ ವೈದ್ಯಕೀಯ ಶಿಕ್ಷಣ ಖಾತೆಯನ್ನು ಕೊಡಲಾಗಿತ್ತು. ಹಾಗೆಯೇ ಶರಣಪ್ರಕಾಶ್ ಪಾಟೀಲ್ ಇಬ್ಬರು ಕೂಡ ವೈದ್ಯರು, ಹಾಗಾಗಿ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಈಗ ವೈದ್ಯಕೀಯ ಶಿಕ್ಷಣ ಇಲಾಖೆಯನ್ನು ಕೊಟ್ಟಿದ್ದಾರೆ, ಅದಲ್ಲೂ ಬದಲು ಮಾಡಿದ್ದಾರೆ ಇಬ್ಬರಿಗೂ ಕೂಡ. CM ಕಳುಹಿಸಿದ್ದಂತಹ ಪಟ್ಟಿಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಅಂಕಿತ ಹಾಕಿದ ಬೆನ್ನಲ್ಲೇ ನಿನ್ನೆ ತಡರಾತ್ರಿ ರಾಜ್ಯಪತ್ರವನ್ನು ಹೊರಡಿಸಿ ಅಧಿಕೃತವಾಗಿ ಖಾತೆ ಹಂಚಿಕೆಯನ್ನು ಮಾಡಿ ಮುಗಿಸಿದ್ದಾರೆ ಮುಖ್ಯಮಂತ್ರಿಗಳು. ಅಲ್ಲಿಗೆ ಇನ್ನೊಂದು ಹಂತ ಮುಕ್ತಾಯ ಆಯಿತು. ಅಲ್ಲಿಗೆ ಯಾರ್ಯಾರನ್ನು ಸಂಪುಟಕ್ಕೆ ತಗೋಬೇಕು ಅಂತಕ್ಕಂಥ ಹಗ್ಗಜಗ್ಗಾಟ ಆರಂಭದಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದರಿಂದ ಶುರುವಾಗಿರ್ತಕ್ಕಂಥ ಈ ಒಂದು ತಿಕ್ಕಾಟ ಈಗ ಖಾತೆ ಹಂಚಿಕೆಯನ್ನು ಕೂಡ ಮಾಡಿ ಮುಗಿಸಿದ್ದಾರೆ. ಇನ್ನೊಂದು ಜವಾಬ್ದಾರಿ ನನ್ನ ಪ್ರಕಾರ ಮುಖ್ಯಮಂತ್ರಿಗಳ ಮೇಲೆ ಇರತಕ್ಕಂಥದ್ದು, ಅದು ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಯಾರನ್ನು ನೇಮಕ ಮಾಡಬೇಕು ಅಂತ. ಪ್ರತಿ ಹಂತದಲ್ಲೂ ಅಸಮಾಧಾನ ಇದ್ದೇ ಇರುತ್ತೆ. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿದಾಗ DK ಶಿವಕುಮಾರ್ ಅವ್ರಿಗೆ ಅಸಮಾಧಾನ ಆಯಿತು. ಹಾಗೆಯೇ ಖಾತೆ ಹಂಚಿಕೆಯನ್ನು ಮಾಡಿದಾಗ ಯಾರ್ಯಾರಿಗೆ ಮಂತ್ರಿಮಂಡಲಕ್ಕೆ ತಗೊಂಡಾಗ ಮಂತ್ರಿಗಿರಿ ಸಿಗದೇ ಇದ್ದವ್ರಿಗೆ ಅಸಮಾಧಾನ ಆಯಿತು. ಖಾತೆ ಹಂಚಿಕೆ ಮಾಡಿದಾಗಲೂ ಕೂಡ ಕೆಲವ್ರಿಗೆ ಅಸಮಾಧಾನ ಆಗಿದೆ. ಈಗ ಜಿಲ್ಲಾ ಉಸ್ತುವಾರಿ, ಸಾಮಾನ್ಯವಾಗಿ ಎಲ್ಲರೂ ಏನು ಕೇಳ್ತಾರೆ, ನಮ್ಮ ಜಿಲ್ಲೆನ ನಮಗೆ ಕೊಟ್ಬಿಡ್ರಪ್ಪ ಅಂತ ಕೇಳ್ತಾರೆ. ಕೊಡಬಹುದು, ಅದೇನು ದೊಡ್ಡ ವಿಚಾರ ಅಲ್ಲ. ಆದರೆ ಈ ಸರ್ತಿ 8 ಜಿಲ್ಲೆ, ಐ ಥಿಂಕ್ 8 ಜಿಲ್ಲೆಗೆ ಈ ಸರ್ತಿ ಪ್ರಾತಿನಿಧ್ಯತೆ ಇಲ್ಲ. ಅಂದರೆ 8 ಜಿಲ್ಲೆಗಳಿಂದ ಮಂತ್ರಿ ಸ್ಥಾನವನ್ನು ಕೊಡಲಾಗಿಲ್ಲ. ಹಾಗನ್ಬಿಟ್ಟು ಆ 8 ಜಿಲ್ಲೆಗೆ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡದೇ ಇರೋಕ್ಕಾಗತ್ತಾ? ಆಗಲ್ಲ, ಮಾಡಲೇಬೇಕಾಗುತ್ತೆ. ಅಂಥವರು ಅವರವರ ಸ್ವಂತ ಜಿಲ್ಲೆಗಳನ್ನು ಕಳ್ಕೊತಾರೆ. ಅದನ್ನು ಕೂಡ ಸದ್ಯದಲ್ಲೇ ಇನ್ನೊಂದು 2-3 ದಿವಸದಲ್ಲಿ ಮಾಡಿ ಮುಗಿಸ್ತಾರೆ ಅಂತ ಅನಿಸುತ್ತೆ. ಇನ್ನು ಬಹಳ ಮುಖ್ಯವಾಗಿ ಮಮತಾ, ಇಲ್ಲಿ ಏನಾಗುತ್ತೆ, ಯಾಕೆ ಖಾತೆ ಹಂಚಿಕೆಯ ವಿಚಾರದಲ್ಲಿ ಅಸಮಾಧಾನ? ಇದು ಪ್ರಶ್ನೆ. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಕಾರಣ ಇರುತ್ತೆ. ಪ್ರಬಲ ಖಾತೆ ಅಂದರೆ ಏನು? ಪ್ರಬಲ ಖಾತೆ ಕೊಡಬೇಕಾಗಿತ್ತು ನನಗೆ, ನಾನು ಸೀನಿಯರ್ ಮೋಸ್ಟ್ ಅಂತಾರೆ. ಓಕೆ, ಫೈನ್. ಅಂದರೆ ಕೆಲಸ ಮಾಡೋದಕ್ಕೆ ತುಂಬ ವಿಸ್ತಾರವಾದ ಅವಕಾಶಗಳಿದ್ದಾಗ ಅದನ್ನು ಪ್ರಬಲ ಖಾತೆ ಅಂತ ಕರೀತಾರೆ. ಉದಾಹರಣೆಗೆ ಕಂದಾಯ ಇರಬಹುದು, ಇಂಧನ ಇರಬಹುದು, ಇದೆಲ್ಲವನ್ನು ಕೂಡ ಸೀನಿಯರ್ಗಳಿಗೆ ಕೊಡಬೇಕು, ಅನುಭವ ಇರೋರು ಕೊಡಬೇಕು. ಆಮೇಲೆ ಕೆಲವು ಸಣ್ಣ ಪುಟ್ಟ ಖಾತೆಗಳಿದೆ, ಸಣ್ಣ ನೀರಾವರಿ ಅಂತನೋ ಅಥವಾ ಇನ್ಯಾವುದೋ ತೋಟಗಾರಿಕೆ ಅಂತನೋ, ಇದನ್ನು ಈಗ ಹೊಸದಾಗಿ ಫ್ರೆಶ್ ಆಗಿರೋರು ಕೊಡ್ತಾರೆ. ಈ ಸರ್ತಿ ಸವಾಲೇನಾಗಿದೆ, ರಾಜ್ಯ ಕಾಂಗ್ರೆಸ್ನವರು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು. ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಾಗ ಒಂದೊಂದು ಗ್ಯಾರಂಟಿನೂ ಒಂದೊಂದು ಇಲಾಖೆಗೆ ಬರುತ್ತೆ. ಈಗ ಉದಾಹರಣೆಗೆ 200 ಯೂನಿಟ್ ವಿದ್ಯುತ್ ಕೊಡ್ತೀವಿ ಫ್ರೀಯಾಗಿ ಅಂತ ಹೇಳಿದರು, ಇಂಧನ ಖಾತೆಗೆ ಬರುತ್ತೆ. ಇಂಧನ ಸಚಿವರು ವರ್ಕೌಟ್ ಮಾಡಬೇಕು ಅದನ್ನು. ಈಗ 8 ಗಂಟೆಗೆ ಬರುತ್ತೆ ಅದು ಡೀಟೇಲ್ ಆಗಿ, ಯಾರ್ಯಾರು ಏನೇನು ಕೆಲಸ ಮಾಡಬೇಕು. ಆಗ ಇಂಧನ ಖಾತೆಯನ್ನು ತಗೊಂಡಂತಹ ಸಚಿವರು ಏನು ಮಾಡಬೇಕಾಗುತ್ತೆ, ಇದ್ರ ಮೇಲೆ ವರ್ಕೌಟ್ ಮಾಡಬೇಕಾಗುತ್ತೆ. ಆಮೇಲೆ ಪೂರ್ಣ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಮುಂದಿನ ಆಗು ಹೋಗುಗಳೆಲ್ಲವೂ ಕೂಡ ಅವರ ಇಲಾಖೆಗೆ ಅಂತ ಏನು ಅಲಾಟ್ಮೆಂಟ್ ಬರುತ್ತಲ್ಲ ಬಜೆಟ್ನಲ್ಲಿ, ಅದರಲ್ಲಿ ಈ ದುಡ್ಡನ್ನು ಅಡ್ಜಸ್ಟ್ ಮಾಡಬೇಕು ಅವರು. ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಸುಮ್ಮನೆ ಯಾಕಪ್ಪ ಉಸಾಬರಿ, ಇಂಧನ ಬೇಡ ಅಂತಂತಾರೆ. 2,000 ರೂಪಾಯಿ ಮಹಿಳೆಯರು ಕೊಡ್ತೀವಿ ಅಂತ ಹೇಳಿದರು, ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ತಗೊಂಡಂತಹ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕೊಟ್ಟಿದ್ದಾರೆ. ಅವರು ಅದನ್ನು 2,000 ರೂಪಾಯಿ ಅವರ ಇಲಾಖೆಗೆ ಬರುವ ಅನುದಾನದಲ್ಲಿ ಅಡ್ಜಸ್ಟ್ ಮಾಡಿಕೊಡ್ಬೇಕು. ಅವ್ರ ಇಲಾಖೆಗೆ ಅದರಲ್ಲಿ ನಿಮಗೆ ಸರ್ಕಾರಿ ನೌಕರರ ಸಂಬಳ, ಸರ್ಕಾರಿ ನೌಕರ ನಿವೃತ್ತ, ಸರ್ಕಾರಿ ನೌಕರರಿಗೆ ಪಿಂಚಣಿ, ಅಭಿವೃದ್ಧಿ ಕೆಲಸ, ಜೊತೆಗೆ ಈ 2,000 ಸುಮ್ಮನೆ ಅದು ತಲೆನೋವು. ಇದರ ಜೊತೆಗೆ ಈಗ 3000 ರೂಪಾಯಿ ಕೊಡ್ತೀವಿ ನಾವು ನಿರುದ್ಯೋಗ ಪದವೀಧರರಿಗೆ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ 1500 ಕೊಡ್ತೀವಿ ಅದು ಯುವಜನ ಸಬಲೀಕರಣಕ್ಕೆ ಬರುತ್ತೆ ಅವರಿಗೆ ಪ್ರಾಬ್ಲಮ್ ಅಕ್ಕಿ ಕೊಡ್ತೀವಿ ಅಂದಿರೋದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಬರುತ್ತೆ ಬಸ್ ಪಾಸ್ ಸಾರಿಗೆ ಇಲಾಖೆಗೆ ಬರುತ್ತೆ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಬೇಡ ಅಂದಿದ್ದು ಅದಕ್ಕೋಸ್ಕರನೇ ಹಿಂಸೆ ಇವೆಲ್ಲವೂ ಸುಮ್ಮನೆ ಅದಕ್ಕೋಸ್ಕರ ಕೆಲವರೆಲ್ಲ ಈ ವರ್ಷ ಇಂತಿಂತ ಇಲಾಖೆಗಳು ಬೇಡಪ್ಪ ಸುಮ್ಮನೆ ಸೇಫ್ ಆಗಿ ಕಂದಾಯ ಇಲಾಖೆ ತುಂಬ ಸೇಫ್ ಹಾಗಾಗಿ ಬೇಡ ಅಂತ ಈ ಲೆಕ್ಕಾಚಾರದಲ್ಲಿ ಕೆಲವರು ಅಸಮಾಧಾನಿತರಾಗಿರಬಹುದು ಅಂತ ನಮ್ಮ ಲೆಕ್ಕಾಚಾರ ನಿಮಗೆ ಏನು ಅನ್ಸುತ್ತೆ ಸರ್ ಈಗ ಮುಂಚೆನೇ ಎಲೆಕ್ಷನ್ ಮುಂಚೆನೇ ಇವರು ಹೇಳಿಬಿಟ್ಟಿದ್ರೆ ಮುಗ್ದೋಗಿರೋದು ಈಗ ಬಿಜೆಪಿ ಅವರು ನೀಟಾಗಿ ಹೇಳಿದ್ರು ಅದೇನೋ ಬಿಪಿಎಲ್ ಕಾರ್ಡ್ದಾರರಿಗೆ 3 ಸಿಲಿಂಡರ್ ನಾವು ಕೊಡ್ತೀವಿ ಅಂತ ಇವರು ಅದೇ ತರ ಹೇಳಬಹುದಾಗಿತ್ತು ಸುಮ್ ಚುನಾವಣೆ ಗೆಲ್ಲೋದಕ್ಕೆ ಮಾಡ್ಬಿಟ್ರು ನಾವು ಅಧಿಕಾರಕ್ಕೆ ಬರಕ್ಕೆ ಏನಾದರೂ ಮಾಡ್ತೀವಪ್ಪ ಈ ಕಂಡೀಷನ್ಸ್ ಹಾಕ್ತೀವಿ ನೋಡಿ ಪ್ರಿಯಾಂಕ್ ಖರ್ಗೆ ನೆನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ರೀ ನಿಮಗೆ ಅರ್ಥ ಮಾಡ್ಕೋಬೇಕು ಕಾಮನ್ ಸೆನ್ಸ್ ಇಲ್ವಾ ಒಂದು ಯೋಜನೆ ಜಾರಿಗೆ ಬರಬೇಕು ಸರ್ಕಾರದ ವತಿಯಿಂದ ಅಂದರೆ ಕಂಡೀಷನ್ಸ್ ಇಲ್ಲದೆ ಮಾಡೋಕ್ಕಾಗತ್ತೇನ್ರಿ ಅಂದರೆ ಜನ ಎಲೆಕ್ಷನ್ಗೂ ಮೊದಲೇ ಅದನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ನಾವು ಹೇಳಿರಲಿಲ್ಲ ನಾವು ಹೇಳಿಲ್ಲದೆ ಇದ್ರೂ ನೀವು ಅರ್ಥ ಮಾಡ್ಕೋಬೇಕಾಗಿತ್ತು ಅನ್ನೋ ಲೆಕ್ಕದಲ್ಲಿ ಮಾತನಾಡಿದ್ರು ಬಟ್ ಒಂದು ರಾಜ್ಯ ಸರ್ಕಾರ ಅಡಕತ್ತರಿಗೆ ಸಿಕ್ಕಾಕೊಂಡಿದೆ ನೋ ಡೌಟ್ ಕರೆಕ್ಟ್ ಯಾಕೆ ಅಂತಂದರೆ ಒಂದು ಯಾವುದೇ ನಿರ್ಬಂಧ ಇಲ್ಲದೇನೆ ಕೊಡ್ತೀನಿ ಅಂತಂದರೆ ಅವ್ರು ಹೇಳೋ ಪ್ರಕಾರ 50,000 ಕೋಟಿ ಹೊರೆ ಬೀಳುತ್ತೆ ನಮ್ಮ ಲೆಕ್ಕಾಚಾರದ ಪ್ರಕಾರ ಅದು 50,000 ಸಾಕಾಗಲ್ಲ 65,000 ಕೋಟಿ ಬೇಕಾಗುತ್ತೆ ಅಂದರೆ ನಮ್ಮ ರಾಜ್ಯದ ಬಜೆಟ್ಟೆ 3.1 lakh crores ಅಂದರೆ 3.1 ಲಕ್ಷ ಕೋಟಿ ಅದರಲ್ಲಿ 25% ಇದೇ ಆಗೋಗುತ್ತೆ ಕರೆಕ್ಟ್ 25% ಬಿಟ್ಟು ಲೆಕ್ಕ ಹಾಕಬೇಕು ನೀವು ಆಗಲ್ಲ ಈಗಾಗಲೇ ಹಣಕಾಸು ಇಲಾಖೆ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡು ಕೂತ್ಬಿಟ್ಟಿದ್ದಾರಂತೆ ಹೆಂಗೆ ಇದನ್ನು ಜಾರಿಗೆ ತರೋದು ಅಂತ ದುಡ್ಡಿಲ್ಲ ನಂಬರ್ 2 ಒಂದು ವೇಳೆ ನೀವೇನಾದರೂ ಕಂಡೀಷನ್ಸ್ ಹಾಕದ್ದೇ ಆದರೆ ಜನ ರೊಚ್ಚಿಗೆ ಹೇಳ್ತಾರೆ ಯಾಕೆಂದರೆ ಜನ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ ಅಂತ ಕರೆಕ್ಟ್ ಸೊ ಜನ ಏನು ಮಾಡಬೇಕು ಹಾಗಾದರೆ ಇವಾಗ ಅಧಿಕಾರಕ್ಕೆ ತಂದಾಯಿತು ಸಾಲಿಡ್ ಆಗಿ ಬಹುಮತ ಕೊಟ್ಟಾಯಿತು ಇನ್ನೊಂದು ಚುನಾವಣೆಯಲ್ಲಿ ನಾವು ಪಾಠ ಕಲಿಸ್ತೀವಿ ಅಂತ ಅಂದ್ಬಿಟ್ಟು ಲೋಕಸಭಾ ಚುನಾವಣೆ ತನಕ ಕಾಯಬೇಕಾಗತ್ತೆ ಅಷ್ಟೇ ಇರ್ತಕ್ಕಂಥದ್ದು ಬಟ್ ನೋಡೋಣ ನಾವು ಸ್ವಲ್ಪ ವೆಯ್ಟ್ ಮಾಡೋಣ ಅವ್ರು ಹೇಳೋ ಪ್ರಕಾರ ಇನ್ನು ಚುನಾವಣೆ ಮುಗಿಯೋ ತನಕ ಒಂದು ಮಾತು ಚುನಾವಣೆ ಮುಗಿದ ಮೇಲೆ ಇನ್ನೊಂದು ಮಾತು ಹೇಳಿದ್ರೆ ಆ ಕೈ ನಾಯಕರು ಅಂದರೆ ಎಸ್ ಹೌದು ಅಂತಾನೆ ಹೇಳ್ತೀನಿ ನಾನು ಕಾಂಗ್ರೆಸ್ ನಾಯಕರು ಚುನಾವಣೆ ಗೆದ್ದ ಮೇಲೆ ಯು ಟರ್ನ್ ಹೊಡಿತಾ ಇದ್ದಾರೆ ಈಗ ತಿರುಗಿಸ್ಕೊತಾ ಇದ್ದಾರೆ ಯು ಟರ್ನ್ ನಿಧಾನಕ್ಕೆ ಚುನಾವಣಾ ಪ್ರಚಾರದ ವೇಳೆ ಪ್ರಣಾಳಿಕೆ ಬಿಡುಗಡೆ ವೇಳೆ ಷರತ್ತುಗಳ ಬಗ್ಗೆ ಮಾತನಾಡಿದ ಕೈ ನಾಯಕರು ಈಗ ಯು ಟರ್ನ್ ಹೊಡಿತಾ ಇದ್ದಾರೆ ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ ಹಂಚುವ ವೇಳೆ ಷರತ್ತುಗಳ ಬಗ್ಗೆ ಹಾಗೂ ಮಾನದಂಡಗಳ ಬಗ್ಗೆ ಮಾತನಾಡಿರಲಿಲ್ಲ ಆದರೆ ಈಗ ಗ್ಯಾರಂಟಿಗಳಿಗೆ ಕಂಡೀಷನ್ಸ್ ಅಂತ ಹೇಳ್ತಾ ಇದ್ದಾರೆ ಚುನಾವಣಾ ಪ್ರಚಾರದ ಸಮಯದಲ್ಲಿ ಸ್ವತಃ ಸಿದ್ದರಾಮಯ್ಯನವರೇ ಅದು ತುಂಬ ವೈರಲ್ ಆಗಿದೆ ನನಗೂ ಫ್ರೀ ಮಾದೇವಪ್ಪ ನಿಂಗೂ ಫ್ರೀ ಅಂತೆಲ್ಲ ಹೇಳಿದಾರಲ್ಲ ಅದು ಇನ್ನು DK ಶಿವಕುಮಾರ್ ನೀವು ಚಿಕ್ಕಮ್ಮನ ಮನೆಗಾದರೂ ಹೋಗಿ ಅತ್ತೆ ಮನೆಗಾದರೂ ಹೋಗಿ ಚಿಕ್ಕಪ್ಪನ ಮನೆಗಾದರೂ ಹೋಗಿ ಬಸ್ಸಲ್ಲಿ ಫ್ರೀ ಅಂದಿದ್ದು ಅದು ಕೂಡ ತುಂಬ ವೈರಲ್ ಆಗ್ತಾ ಇದೆ ಇನ್ನು ಸರ್ಕಾರಿ ನೌಕರರು ಕೊಡಲ್ಲ ತೆರಿಗೆದಾರರಿಗಿಲ್ಲ ಸರ್ವೆ ಮಾಡ್ತಿದ್ವಿ ಅಂತೆಲ್ಲ ಸಬೂಬ್ ಹೇಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿಯವರು ಚುನಾವಣೆಗೂ ಮೊದಲು ನನಗೂ ಫ್ರೀ ನಿಮಗೂ ಫ್ರೀ ಅಂದವರು ಈಗ ಕಂಡೀಷನ್ ಮೇಲೆ ಕಂಡೀಷನ್ ಹಾಕೋದಕ್ಕೆ ಮುಂದಾಗಿದ್ದಾರೆ ಸೊ ಅವತ್ತೇನು ಹೇಳಿದರು ಇವತ್ತೇನು ಹೇಳಿದ್ರು ಏನು ಕತೆ ನೋಡೋಣ ಒಂದನೇ ಗ್ಯಾರಂಟಿ 200 ಯೂನಿಟ್ ಕರೆಂಟ್ ಅನ್ನು ಫ್ರೀ ಪ್ರತಿಯೊಬ್ಬರಿಗೆ ನನಗೂ ಫ್ರೀ ನಿಮಗೂ ಫ್ರೀ ಮಾದೇವಪ್ಪನಿಗೂ ಫ್ರೀ ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್ ದಯಾನಂದ ನಿನಗೂ ಫ್ರೀ 2 ಯೂನಿಟ್ ಜೊತೆಗೆ ಮನೆ ಯಜಮಾನಿ ಯಾರು ಇರ್ತಾರೆ ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ 34 ಜನರು ಕ್ಯಾಬಿನೆಟ್ ಮಿನಿಸ್ಟ್ರಿಗಳು ಸೊ ಎಲ್ಲನೂ ಯಾಕೆ ಮಾಡಿದ್ದೀವಿ ಅಂತಂದರೆ ಸರ್ಕಾರ ನಾವು ಕೊಟ್ಟಿರ್ತಕ್ಕಂಥ ಜನಗಳು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಈಡೇರಿಸ್ಬೇಕು ಮತ್ತು 5 ಗ್ಯಾರಂಟಿಗಳೇನು ಕೊಟ್ಟಿದ್ದೀವಿ ಅದು ಮುಂದಿನ ಕ್ಯಾಬಿನೆಟ್ನಲ್ಲಿ ನಾನು ಎಲ್ಲ ಡೀಟೇಲ್ಸ್ ಎಲ್ಲ ತಗೊಂಡು ಕ್ಯಾಬಿನೆಟಲ್ಲಿ ವಿಲ್ ಟೇಕ್ ಎ ಡಿಸಿಷನ್ ಆ್ಯಂಡ್ ಇಂಪ್ಲಿಮೆಂಟ್ ಇಟ್ ಆಸ್ ಸೂನ್ ಆಸ್ ಡಿಸಿಷನ್ ಇಸ್ ಟೇಕನ್ 5ನೇ ಗ್ಯಾರಂಟಿ ನಮ್ಮ ಹಸ್ತ 5 ಬೆರಳಿದೆ ಒಂದು ಬೆರಳಿನಾರು ಮುಟ್ಕಾಗೋದಕ್ಕೆ ಕಷ್ಟ ಅದಕ್ಕೆ ಹೆಣ್ಣು ಮಕ್ಕಳಿಗೆ ಗಂಡನ ಮನೆಗೆ ಹೋಗುವಾಗ ಮಾವನ ಮನೆಗೆ ಹೋಗುವಾಗ ಸೊಸೆ ಮನೆಗೆ ಹೋಗುವಾಗ ದೇವಸ್ಥಾನಕ್ಕೆ ಹೋಗುವಾಗ ಹಾಸ್ಪಿಟ್ಲ್ಗೆ ಹೋಗುವಾಗ ಹಾಸನ್ಗೆ ಹೋಗುವಾಗ ಬೆಂಗಳೂರಿಗೆ ಹೋಗುವಾಗ ಇನ್ಯಾವುದೋ KSRTC ಬಸ್ಸಲ್ಲಿ ದುಡ್ಡು ಕೊಡಂಗಿಲ್ಲ 2,000 ರೂಪಾಯಿ ಖಚಿತ ನಿಮ್ಮ ಪ್ರಯಾಣ ಉಚಿತ ಇದು ಹೆಣ್ಣು ಮಕ್ಕಳಿಗೆ ರಸ್ತೆಗೆ ಹೋರಿಗೆಲ್ಲ ದುಡ್ಡು ಕೊಡೋಕ್ಕಾಗಲ್ಲ ಯಾರಿಗೆ ದುಡ್ಡು ಕೊಡ್ತೀವಿ ಯಾರ ಅಕೌಂಟ್ಗೆ ಹೋಗ್ಬೇಕು ಗ್ರಾಜ್ಯುಯೇಟ್ ಯಾರು ಮಹಿಳೆ ಯಾರು ಅವ್ರ ಅಕೌಂಟ್ ನಂಬರ್ ಏನು ವಿದ್ಯುತ್ ಶಕ್ತಿ ಯಾರು ಯಾರು ಬಳಕೆದಾರರು ಅದೆಲ್ಲ ವಿ ಶುಡ್ ಬಿ ಅಕೌಂಟಬಲ್ ಇನ್ಕಮ್ ಟ್ಯಾಕ್ಸ್ ತುಂಬೋರ್ಗಾಗ್ತಾ ಸರ್ಕಾರ ನೌಕರಿಗೆ ಆಗೋದಿಲ್ಲ ನಮಗ್ ಬೇಡ ಅಂತ ಹೇಳಿದಾರು ಈಗ ವ್ಯಕ್ತಿ ನನಗೆ ಬೇಡ ಅಂತ ಅಂದಾಗ ಅದಕ್ಕೆ ರೂಲ್ಸ್ ಬೇಕಲ್ಲ. ನಾವು ಸಾರಾಸಗಟವಾಗಿ ತಿರಸ್ಕಾರ ಮಾಡ್ತಾ ಇಲ್ಲ, ಬೇಡ ಅಂದವರಿಗೆ ಕಾನೂನಲ್ಲಿ ಅವಕಾಶ ಮಾಡಬೇಕಾಗಿದೆ. ಆಲ್ರೆಡಿ ಮುಂದಿನ ಕ್ಯಾಬಿನೆಟ್ ಬರ್ತದೆ, ಈಗೆಲ್ಲ ಮೊನ್ನೆ ಲಾಸ್ಟ್ ಕ್ಯಾಬಿನೆಟ್ ಅಲ್ಲಿ ಹೇಳಿದೀವಿ. ಗ್ಯಾರಂಟಿ ಒತ್ತಾಯ ಮಾಡೋದೇನಿಲ್ರಿ, ಈಗಾಗಲೇ ಸರ್ಕಾರ ತೀರ್ಮಾನ ತಗೊಂಡೈತೆ. ಯಾವತ್ತಿಂದ ಜಾರಿ ಆಗೋದು ಇದೆಲ್ಲ? ಇವಾಗ ಸರ್ವೆ ಮಾಡ್ಬೇಕಲ್ವಾ, ಯಾರಿಗೆ 2,000 ರೂಪಾಯಿ ಕೊಡಬೇಕು, ಯಾರಿಗೆ ಬಸ್ ಪಾಸ್ ಕೊಡಬೇಕು, ಯಾರಿಗೆ ಅಕ್ಕಿ ಕೊಡಬೇಕು, ಅದನ್ನ ತೀರ್ಮಾನ ಆಗ್ಬೇಕಲ್ಲ. BPL ಎಲ್ರಿಗೂ ಅಂದ್ರೆ ಮರ್ಸಿಡೀಸ್ ಬೆನ್ಸ್ ಕಾರ್ ಇಟ್ಕೊಂಡಿರೋನ್ಗೂ ಕೊಡಕ್ಕಾಗ್ತದಾ? ಯಾರು ಅದಕ್ಕೆ ಬಾಧ್ಯರಿರ್ತಾರೆ, ಯಾರು ಅದಕ್ಕೆ ಫಿಟ್ ಇದ್ದಾರೆ, ಅವ್ರಿಗೆಲ್ಲನೂ ಕೊಡಬೇಕು ಅಂತಾನೆ ಹೇಳಿರೋದು. ಓಕೆ, ಇದೆಲ್ಲದಕ್ಕಿಂತ ಇನ್ನೊಂದು ವಿಚಾರ ಇದೆ. ಪಿರಿಯಾಪಟ್ಟಣ ವೆಂಕಟೇಶ್ ಮಂತ್ರಿ ಆಗಿದಾರಲ್ಲ ಫಸ್ಟ್ ಟೈಮ್ ಹೊಸದಾಗಿ, ಅವ್ರು ನೆನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಂದರೆ, ಪ್ರಚಾರದ ಸಂದರ್ಭದಲ್ಲಿ ಹೇಳಿದ್ನೆಲ್ಲ ಜಾರಿಗೆ ಮಾಡೋಕ್ಕಾಗುತ್ತಲ್ರಿ ಅಂತ ಕೇಳಿದ್ದಾರೆ.